ಈಗ ಪರವಾಗಿಲ್ವಾ? ಹೇಗಿದ್ರೇನು ದಿನ ಲೆಕ್ಕ ಹಾಕ್ತಿರೋಳ್ಗೆ? ಅದನ್ನೆಲ್ಲ ಯೋಚನೆ ಮಾಡಬಾರ್ದು. ಅಂಕಿತ್ ಅಂತಂದೆ ಮಗಳನ್ನ ಒಪ್ಕೊಂಡ್ರ? ಒಪ್ಕೊಂಡಿದ್ದಾರೆ. ಆದರೆ ಅಂಕಿತ ಬಗ್ಗೆ ತನ್ನ ಹೆಂಡತಿ ಕೇಳೋಕ್ಕೆ ಹೆದರ್ಕೋತಾ ಇದ್ದಾರೆ. ತಂದೆ ಮನೇಲಿ ಇರೋಕ್ಕಾಗಲ್ಲ ಅಂದರೆ ಅಂಕಿತನ ಭವಿಷ್ಯ ಹೇಗೆ? ಅದೇ ನನಗೂ ಚಿಂತೆ ಆಗಿದೆ. ಶೇಖರ್ ಒಪ್ಕೊಂಡಿರೋದ್ರಿಂದ ಏನೋ ಒಂದು ವ್ಯವಸ್ಥೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಈ ಗಂಡಸರೇ ಹೀಗೆ, ಅವರು ನಂಬೋಕ್ಕಾಗೋದೇ ಇಲ್ಲ. ಜೀವನದಲ್ಲಿ ಅವ್ರಿಗೆ ಎಲ್ಲ ಬೇಕು, ಆದರೆ ಎರಡನೇ ಹೆಂಗಸನ್ನ ತನ್ನ ಹೆಂಡತಿ ಅಂತಾಗಲಿ, ಆಕೆ ಗುಟ್ಟ ಮಗುನ ತನ್ನ ಮಗು ಅಂತಾಗಲಿ ಒಪ್ಕೊಳ್ಳೋದೇ ಇಲ್ಲ. ಒಂದಿನ ಬೇಗ ಮನೆಗೆ ಬಂದ್ರೆ ಏನಾಗತ್ತೆ ನಿಮ್ಗೆ? ಪ್ರತಿದಿನ ಮನೆಗೆ ಬಂದಾಗ್ಲೂ ಇದನ್ನ ಬಿಟ್ಟು ಬೇರೆ ಏನಾದ್ರೂ ಕೇಳೋದಿದ್ಯಾ ನೀನು? ಮೂರ್ ಹೊತ್ತು ಬಿಸ್ನೆಸ್ ಬಿಸ್ನೆಸ್ ಅಂತ ಪಡ್ಕೊಳ್ತಿರಲ್ಲ, ನನ್ನ ಯಾಕೆ ಮದ್ವೆ ಆಗ್ಬೇಕಿತ್ತು? ನಿಮಗೂ ಹಾಗೆ ಅನ್ಸ್ತದೆ? ಏನಂದ್ರೆ ಹಸುವಾಗ್ತಾ ಇದೆ ಅಂದ್ರೆ? ಹಸು ಆದ್ರೆ ಹೋಗಿ ಊಟ ಮಾಡಿ. ಪ್ರತಿದಿನ ಬರೀ ಇದೆ ಆಯ್ತು. ಇಲ್ಲೊಬ್ರು ಹೆಂಡತಿ ಕಾಯ್ತಾ ಇರ್ತಾಳೆ ಅನ್ನೋ ನೆನಪು. ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಆದ್ರೂ ಆಗ್ಲಿ. ಅಂದ್ರೆ ನಾನು ವಾರಕ್ಕೊಂದ್ಸಲ ಮನೆಗೆ ಬಂದ್ರೆ ಸಾಕ? ನೀವು ದಿನ ಬಂದ್ರು ಅಷ್ಟೇ, ವಾರಕ್ಕೊಂದ್ಸರಿ ಬಂದ್ರು ಅಷ್ಟೇ. ಆಗೋದೊಂದು ಆಗ್ತಾ ಇಲ್ವಲ್ಲ. ಯಾಕೆ ಹಾಗಂತಿದ್ಯಾ? ಜೆ ಕೆ ಇಂಡಸ್ಟ್ರೀಸ್ ಅನ್ನೋ ಹೆಸರು ಗೊತ್ತಲ್ವ ನಿಮಗೆ? ಗಂಡ ಇಡೀ ಟೆಕ್ಸ್ಟೈಲ್ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಂತ ಕಂಪ್ನಿನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿಮಗೆ? ಅದೇ ಆದ್ಮೇಲೆ ಆಗೋದೊಂದು ಆಗ್ತಿಲ್ಲ ಅಂದ್ರೆ ಏನಂತ? ಇಂಟೆಲಿಜೆಂಟು ಇರ್ಬೋದು, ಹೇಳಿ ಕೊಡಕ್ ಆಗ್ತಾ ಇರ್ತಾರೆ. ಆದ್ರೆ ನಾನೇ ಮಾಡಿದ್ದೀನಿ, ನಾಳೆ ನೀವು ನನ್ನ ಜೊತೆ ಬರ್ತಿದ್ದೀರಾ ಅಷ್ಟೇ. ನಾನು ಬರಕ್ಕಾಗಲ್ಲ, ನೀನು ಹೋಗ್ಬಾ. ಅದೇ ಯಾಕಾಗಲ್ಲ ಅಂತ ಹೇಳಿದ್ನಬ್ಬಾ, ಸ್ವಲ್ಪ ಕೆಲಸ ಇದೆ ಅಂತ. ಪದೇ ಪದೇ ಡಾಕ್ಟರ್ ಹತ್ರ ಬರೋದಕ್ಕೆ ನೀವು ಯಾಕೆ ತಪ್ಪಿಸ್ಕೊಳ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಬಂದರೆ ನಿಮ್ಮ ಬಣ್ಣ ಬಯಲಾಗುತ್ತೆ ಅಂತ ತಾನೇ? ಏನು ಬಣ್ಣ ಬಯಲಾಗೋದು? ಏನು ಆಗಬೇಕಿತ್ತು ಅದಿನ್ನೂ ಆಗಿಲ್ದಲ್ಲ, ಅದಕ್ಕೆ ನೀವು ಡಾಕ್ಟರ್ ಹತ್ರ ಬರ್ತಾ ಇಲ್ಲ. ಅದು ಹಾಗಲ್ಲ, ನನಗೆ ನಾಳೆ ಸ್ವಲ್ಪ ಕೆಲಸ ಇದೆ ಅದಕ್ಕೆ. ಏನ್ರಿ ನೀವು, ಏನೋ ತೊಂದರೆ ಇರೋದು ನನಗೆ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ತೊಂದರೆ ಇರೋದು ನಿಮಗೆ, ಅದನ್ನು ಸರಿ ಮಾಡ್ಕೊಳ್ಳಿ. ನನಗೇನೂ ಆಗಿಲ್ಲ, ಬೇಕಾದ್ರೆ 10 ಮಕ್ಕಳನ್ನ ಹೆತ್ಕೊಡ್ತೀನಿ. ಆದರೆ ನನಗಷ್ಟು ಬೇಡ, ಒಂದೇ ಒಂದು ಮಗು ಸಾಕು. ಅದನ್ನು ನಿಮ್ಮ ಕೈಯಲ್ಲಿ ಕೊಡೋಕೆ ಆಗ್ತಿಲ್ವಲ್ಲ. ಬಿದ್ದೋಯ್ತಮ್ಮ, ಅದಕ್ಕೆ ಯಾಕೆ ಅಷ್ಟೇ ಕಾಡ್ತಿದ್ದಿ? ಒಂದು ಟೀ ಪೌಡರ್ ಡಬ್ಬಾನ ಹಿಡ್ಕೊಳಕ್ ಶಕ್ತಿ ಇಲ್ಲ, ಅದೇನು ಟೀ ಮಾಡ್ತಾ ಇದ್ರು ಏನೋ ಕೇಳಿದ್ರೆ ನಾನು ರೇಗಾಡ್ತೀನಿ ಅಂತ ಹೇಳ್ತೀರಾ? ನಿಮ್ಗೆ ಟೀ ಬೇಕು ಅಂದ್ರೆ ಕೇಳಿ, ನಾನೇ ಮಾಡ್ಕೊಡ್ತೀನಿ. ಈ ರೀತಿ ಇಲ್ಲಿಗೆ ಬಂದು ಗುಡಿಸಿ ಗುಂಡ ಅಂತ ಮಾಡಬೇಡಿ. ಈಗ ಏನಾಯ್ತು ಅಂತ ಹೇಗೆ ಕೂಗಾಡ್ತಾ ಇದ್ದೀನಿ ನೀನು? ನಿಮಗೆ ನಾನು ಕೂಗಾಡೋದು ಮಾತ್ರ ಕಾಣಿಸುತ್ತೆ. ವಯಸ್ಸಾದವರು ಹೇಗಿರ್ಬೇಕೋ ಹಾಗಿದ್ರೇನೆ ಚಂದ.
ಟೀ ಬೇಕಾದ್ರೆ ನನ್ನನ್ನು ಕೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅಷ್ಟೇ. ಹೇಗಿದ್ರು ಈ ಮರಳಿ ಕುಕ್ಕರು, ವಾಷಿಂಗ್ ಮೆಷಿನು ಎಲ್ಲ ನಾನೇ ತಾನೇ. ಊರು ಮುಂಚೆ ಎದ್ಬಿಡ್ತೀರಾ, ಆಮೇಲೆ ನೋಡಿದ್ರೆ ಈ ಥರ ಎಲ್ಲ ಕೆಲಸ. ಅಷ್ಟೆಲ್ಲ ಮಾತಾಡೋ ಅಗತ್ಯ ಇಲ್ಲ, ಬೇಕಾದ್ರೆ ನಾನೇ ಕ್ಲೀನ್ ಮಾಡ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ, ಈಗ ಮಾಡಿರೋದೆ ಸಾಕು. ಇದನ್ನ ಕ್ಲೀನ್ ಮಾಡಕ್ ಹೋಗಿ ಇನ್ನೇನಾದ್ರೂ ಮಾಡಿದ್ರೆ ಇಡೀ ದಿನ ಇದನ್ನೇ ಕ್ಲೀನ್ ಮಾಡ್ತಾ ಕೂತ್ಕೊಳಕ್ ನನ್ನ ಕೈಯಲ್ಲಿ ಆಗಲ್ಲ. ನೀವು ಹೊರಡಿ. ಪರವಾಗಿಲ್ಲ, ನಾ ಮಾಡ್ಬಿಟ್ಟು ತಂದು ಕೊಡ್ತೀನಿ, ನೀವು ಹೊರಡಿ. ಇದ್ದರಿದ್ರ ಮನೆಗೆ ಬಂದು ಅಲ್ಲಿ ಬೋನಲ್ಲಿ ಹಾಕಿರೋ ಹುಳಿ ಥರ ಆಗಿದೆ. ಹೋಗ್ಯ ಸರಿ ಇಲ್ದಿರೋ ಅಪ್ಪ, ಅಪ್ಪನೇ ಆಗೋಕೆ ಯೋಗ್ಯತೆ ಇದ್ದಿರೋ ಮಗ, ಇಂಥ ಮನೆಗೆ ನಾನು ಸೊಸೆ, ಎಲ್ಲ ನನ್ನ ಕರ್ಮ. ಹತ್ರ ಹೋಗ್ಬೇಕು ಅಂತ ಹೇಳಿದ್ರು ನನ್ನ ಕಣ್ಣು ತಪ್ಪಿಸಿ ಆಫೀಸ್ಗೆ ಹೋಗಿದ್ದಾರೆ. ಬರಲಿ, ಇವತ್ತು ಹೊರ ಮಾಡ್ತೀನಿ. ಹಲೋ. ಹಾಂ ಸರ್. ಓಕೆ ಸರ್, ಬರ್ತೀವಿ. ಇದೇ ಸರಿಯಾದ ಸಮಯ. ನಿಂತು ನನ್ನ ಮೊಬೈಲ್ ತಗೊಂಡು ಏನು ನೋಡ್ತಿದ್ದೆ ನೀನು? ನಾನು ಏನು ನೋಡಲಿ ದಡ, ಮೊಬೈಲ್ ಇಲ್ಬಿಟ್ಟು ಹೋಗೋದಾ? ಯಾರು ಕದ್ಬಿಟ್ರ? ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಏನು ನೋಡ್ತಿದ್ದೆ ನೀನು? ಅದು ಹೊಸ ಮೊಬೈಲ್ ಕಂಡಂಗೆ ಆಯಿತು. ಹೊಸ ಮೊಬೈಲ್ ತೊಗೊಂಡಿದ್ದಾನೇನು, ಏನೇನು ಆಪ್ಷನ್ ಇದೆ ನೋಡೋಣ ಅಂತ ನೋಡ್ತಿದ್ದೆ ಅಷ್ಟೇ. ಹೇಳ್ಬೇಡ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ, ಯಾವತ್ತು ಬುದ್ಧಿ ಕಲಿ. ಆಯ್ತಪ್ಪ, ನಿನ್ನ ಮೊಬೈಲ್ ನಾನು ನೋಡಬಾರ್ದಿತ್ತು, ನೋಡ್ಬಿಟ್ಟೆ, ಐ ಆಮ್ ಸಾರಿ. ಆಯ್ತಾ, ಆಡ್ತಿರೋದು ನೋಡಿದ್ರೆ ಅನು ಅಂಕಿತ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಪಡ್ತಿದ್ದಾನೆ ಅನ್ಸುತ್ತೆ. ಹೇಗಿದ್ಯಾ? ಪರವಾಗಿಲ್ಲ, ನೀ ಹೇಗಿದ್ಯಾ? ಅಂಕಿತ ಹೇಗಿದ್ದಾಳೆ? ನಾನು ಚೆನ್ನಾಗಿದ್ದೀನಿ, ಅಂಕಿತನೂ ಚೆನ್ನಾಗಿದ್ದಾಳೆ. ಡಾಕ್ಟರ್ ಅಂದ್ರೆ ಹೇಳಿದ್ರ? ಹೇಳಿದ್ರು. ನನ್ನ ಅನಾರೋಗ್ಯ ಸರಿಯೋಗಕ್ಕೆ ಸಾಧ್ಯ ಇಲ್ಲ ಅಂತ. ಏನು ಡಾಕ್ಟ್ರೇ ಹಾಗಂತ ಹೇಳಿದ್ರ? ಹೌದು, ನನಗೆ ಇನ್ನು ಹೆಚ್ಚು ದಿನ ಉಳಿದಿಲ್ಲ. ಇಷ್ಟು ಬೇಗ ಈ ಭೂಮಿ ಮೇಲೆ ನನ್ನ ಬದುಕು ಮುಗ್ದು ಹೋಗುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಯಾರಿಗೆ ಗೊತ್ತಿತ್ತು ಅವನು ಹೀಗೆಲ್ಲ ಆಗುತ್ತೆ ಅಂತ? ಹುಟ್ಟಿದವರೆಲ್ಲ ಒಂದಿನ ಸಾಯ್ಲೇಬೇಕಲ್ವಾ? ಕೆಲವರಿಗೆ ಅವ್ರ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತೇ ಇರಲ್ಲ. ಆದರೆ ನಿನಗೆ ನಿನ್ನ ಸಾವು ಯಾವಾಗ ಬರುತ್ತೆ ಅಂತ ಮೊದಲೇ ಗೊತ್ತಿದೆ. ಅದೊಂದು ವಿಷಯದಲ್ಲಿ ಯಮ ನನಗೆ ಟೈಮ್ ಕೊಟ್ಟಿದ್ದಾನೆ ಅನ್ಸುತ್ತೆ. ನನ್ನ ಅಂಕಿತಾಗೆ ಸರಿಯಾಗಿರೋ ವ್ಯವಸ್ಥೆ ಮಾಡಲಿ ಅಂತ ಅಲ್ವಾ ಕಾವ್ಯ? ಅದಕ್ಕೆ ಹೇಳಿದೆ, ನೀವಿರೋಷ್ಟು ದಿನನಾದರೂ ನೆಮ್ಮದಿಯಿಂದ ಇರೋ ಅಂತ. ನೆಮ್ಮದಿನ ಕಾವ್ಯ? ಸಾವಿನ ಮನೆ ಮುಂದೆ ನಿಂತಿದ್ದೀನಿ, ದಿನ ಅದ್ರ ಕದ ತಟ್ತೀನಿ. ಯಾವ ಕ್ಷಣದಲ್ಲಿ ಬೇಕಾದರೂ ಆ ಕದ ತೆರಿಬೋದು. ಸಾವಿನ ಮನೆ ಹೊಸ್ಲಲ್ಲಿ ನಿಂತವ್ರಿಗೆ
ನೆಮ್ಮದಿ ಅನ್ನೋದಿರೋದು ಸಾಧ್ಯನ ಕಾವ್ಯ. ನಿನಗೆಲ್ಲ ಗೊತ್ತಿದೆ ಅಲ್ಲ, ನಾನು ಮತ್ತೆ ಕೊರಗ್ತಾ ಇದೆಯಾ? ಬೇರೆ ಏನಾದರೂ ಮಾತಾಡೋಣವಾ? ಸಾವು, ನೀನು, ಅಂಕಿತ, ಇಷ್ಟು ವಿಷಯ ಬಿಟ್ಟು ಬೇರೆ ವಿಷಯ ನನ್ನ ಹತ್ರ ಮಾತಾಡೋಕ್ಕೆ ಇನ್ನೇನಿದೆ? ಅನು, ನೀನು ಸಾವನ್ನ ಗೆಲ್ಲೋ ಪ್ರಯತ್ನ ಮಾಡಬೇಕು. ಅದನ್ನು ಡಾಕ್ಟ್ರು ಮಾಡಬೇಕು. ಅವ್ರಿಗೆ ಆಗಲ್ಲ ಅಂದಮೇಲೆ ನಾನು ಗೆಲ್ಲಕ್ಕೆ ಹೇಗೆ ಸಾಧ್ಯ? ನಾನು ಅಂಕಿತ ಪುಟ್ಟಿನ ತುಂಬ ನೋಡಬೇಕು ಅನಿಸಿದೆ. ಪ್ಲೀಸ್ ಕರ್ಕೊಂಬರ್ತೀಯಾ? ಕರ್ಕೊಂಡು ಬರ್ತೀನಿ, ಖಂಡಿತ ಕರ್ಕೊಂಡು ಬರ್ತೀನಿ. ಆದರೆ ಇದೇ ಕೊನೆ ಸಲ, ಇನ್ನು ಮುಂದೆ ಯಾವತ್ತೂ ಅಂಕಿತನ ಇಲ್ಲಿ ಕರ್ಕೊಂಡು ಬರಲ್ಲ. ಓಕೆನಾ? ಓಕೆ. ನೀ ಹೇಳೋದು ಸರಿಯಾಗಿದೆ, ಎಲ್ಲ ನನ್ನ ದುರಾದೃಷ್ಟ. ಪರಿಸ್ಥಿತಿ ಯಾರಿಗೂ ಬರದೇ ಇರಲಪ್ಪ. ಇನ್ಯಾವತ್ತೂ ಕೇಳಲ್ಲ ಕಾವ್ಯ, ಅಂಕಿತ ಪುಟ್ಟಿನ ಕರ್ಕೊಂಬಂತ. ಕೊನೆ ಸಲ, ಮತ್ತೆ ಒಂದ್ಸಲಿ ಮುಖ ನೋಡ್ಬಿಡ್ತೀನಿ ಕಣಿ. ಕಾವ್ಯ, ಹಲೋ. ಏನ್ ಮಾಡ್ತಿದ್ರು ಮಗಳ? ಯಾಕೆ ಫೋನ್ ಮಾಡಿದ್ರೆ ಒಂಥರ ಮಾತಾಡಿದ್ರಿ? ಅಲ್ಲಿ ನಾನೊಬ್ಬನೇ ಇರಲಿಲ್ಲ. ವಿದ್ಯೆ ಆಯ್ತಾ? ಇಲ್ಲ, ಆದ್ರೆ ಅಲ್ಲಿ ಎಲ್ಲ ಹೇಳೋ ಸಾಧ್ಯ ಇರಲಿಲ್ಲ. ಏನ್ ವಿಷಯ? ಹೊಸ ವಿಷಯ ಏನು ಅಲ್ಲ ಶೇಖರ್, ಹಳೆ ವಿಷಯ. ನನ್ನ ಮದುವೆ ದಿನ ಹತ್ರ ಬರ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಂಕಿತನ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ. ಅವಾಗ ಅಂತ ಹೇಳೋಕೆ ನನಗೂ ಸಾಧ್ಯ ಆಗ್ತಿರೋದು. ಶೇಖರ್, ನೀವು ಅಂಕಿತ ಜೊತೆ ಆಟ ಆಡ್ತಾ ಇರಿ, ನಮ್ಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ಮಾತಾಡಿ ಬರ್ತೀನಿ.
ಹಾಯ್ ಕಾವ್ಯ, ಯಾಕೆ ಅವಾಗಲೇ ಕಾಲ್ ಕಟ್ ಮಾಡಿದೆ? ನಾನು ಅಂಕಿತ ಶೇಖರ್ ಜೊತೆ ಗಾರ್ಡನ್ನಲ್ಲಿದ್ದೀವಿ. ಹೌದಾ, ಸರಿ. ಹಾಗಾದ್ರೆ ಆಮೇಲೆ ಫೋನ್ ಮಾಡಲಾ? ಪರವಾಗಿಲ್ಲ, ಹೇಳು. ಅವರಿಬ್ರು ದೂರದಲ್ಲಿದ್ದಾರೆ. ಕಾವ್ಯ, ಶೇಖರ್ಗೆ ಫೋರ್ಸ್ ಮಾಡಬೇಡ. ಅವನು ಬೇಜಾರು ಮಾಡ್ಕೊಂಡ್ರೆ ನನಗೆ ನೋವಾಗುತ್ತೆ. ಅನು, ಮತ್ತೆ ಮತ್ತೆ ಅದನ್ನೇ ಹೇಳಬೇಡ. ನಮಗೆ ಅಂಕಿತ ಭವಿಷ್ಯ ಮುಖ್ಯ. ಅದೇನೋ ನಿಜ ಕಾವ್ಯ, ಆದರೆ ನನ್ನಿಂದ ಯಾರಿಗೂ ನೋವಾಗೋದು ನನಗಿಷ್ಟ ಇಲ್ಲ. ಆದರೆ ನಾನು ಎಲ್ರಿಗೂ ನೋವು ಕೊಡ್ತಾನೆ ಇದ್ದೀನಿ. ಈಗ ಅದೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೆ ನೀನು? ಕಾವ್ಯ, ಒಂದು ರಿಕ್ವೆಸ್ಟು. ಏನು ಹೇಳು? ಯಾಕೋ ಅಂಕಿತ ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಬರ್ತೀಯಾ? ಸರಿ, ಕರ್ಕೊಂಡು ಬರ್ತೀನಿ. ಸರಿ, ಹಾಗಾದ್ರೆ ಆಮೇಲೆ ಫೋನ್ ಮಾಡು. ಶೇಖರ್ ಇದ್ದಾನೆ ಅಂತ ಹೇಳಿದ್ಯ, ಅನುಮಾನ ಬಂದರೆ ಕಷ್ಟ. ಓಕೆ, ಟೇಕ್ ಕೇರ್. ಕರೆ ಮಾಡಿದ ಚಂದಾದಾರರು ನಿಮ್ಮ ಕರೆಗಾಗಿಯೇ ಕಾಯುತ್ತಿದ್ದಾರೆ. ಪ್ಲೀಸ್, ತಮಾಷೆ ಬೇಡ ಕಿರಣ್, ಬಿ ಸೀರಿಯಸ್. ಸೀರಿಯಸ್ ಆಗಿಬಿಟ್ರೆ ಆಸ್ಪತ್ರೆಗೆ ಸೇರ್ಬೇಕಾಗತ್ತೆ. ಸೇರಿಸ್ಲಿ ಕಿರಣ್. ನೀನು ನಮ್ಮ ಅಣ್ಣನ ಜೊತೆ ಮಾತಾಡ್ದ? ಹ್ಞೂ, ಮಾತಾಡಿದ್ದ. ಆಯಿತು, ನಿಮ್ಮ ಅಣ್ಣ ನಮ್ಮ ಮದುವೆಗೆ ಯಾಕೆ ಬ್ರೇಕ್ ಹಾಕ್ತಾ ಇದ್ದಾನಂತ ಪತ್ತೆ ಮಾಡಿದ್ದು. ಆಮೇಲೆ ಇನ್ನೇನು? ನಿಮ್ಮಣ್ಣ ನನ್ನ ಕೈ ಮೇಲೆ ನಿನ್ನ ಕೈನ ಇಟ್ಟು ನನ್ನ ತಂಗಿನ ತುಂಬ ಪ್ರೀತಿಯಿಂದ ಸಾಕಿದ್ದೀನಿ, ಅವನನ್ನು ತುಂಬ ಚೆನ್ನಾಗಿ ನೋಡ್ಕೋ, ಹಾಗೆ ಹೀಗೆ ಅಂತ ನನ್ನನ್ನು ಕೇಳ್ಕೊಳ್ಳೋದು ಒಂದೇ ಬಾಕಿ. ಕಿರಣ್, ಅಣ್ಣ ಏನಾದರೂ ಒಂದ್ಸಲಿ ಡಿಸೈಡ್ ಮಾಡಿದ್ರೆ ಅದನ್ನು ಬದಲಾಯಿಸೋದೇ ಇಲ್ಲ. ಅದು ನಿಮ್ಮಣ್ಣ ಶ್ರೀರಾಮಚಂದ್ರ ಆಗಿದ್ದ ಕಾಲದಲ್ಲಿ, ಈಗಲ್ಲ. ಅಂದರೆ? ಅಂದರೆ ನಿಮ್ಮಣ್ಣ ಶ್ರೀರಾಮಚಂದ್ರನ ಥರ ಲೋಕಾಭಾವದ ಹೆದರ್ತಿದ್ದ ಕಾಲದಲ್ಲಿ. ಕಿರಣ್, ಅದೇನು ಅಂತ ಬಿಡ್ಸಿ ಹೇಳಿ. ಮದುವೆಗೆ ಒಪ್ಪದೇ ಇದ್ರೆ ಏನಾಗುತ್ತೋ ಅದು ಮದುವೆಗೆ ಒಪ್ಪಿದ್ರೆ ಆಗಲ್ಲ ಅಂತ ಹೇಳಿದೆ. ಹಾಗಾದ್ರೆ ಹ್ಯಾಪಿ ಎಂಡಿಂಗ? ಹ್ಞೂ, ಇಲ್ಲದೇ ಇದ್ರೆ ನಿಮ್ಮ ಅಣ್ಣ ಅನ್ಹ್ಯಾಪಿ ಆಗಬೇಕಾಗತ್ತೆ. ಕಿರಣ್, ನಾನು ಖುಷಿಯಾಗಿರೋದು ಅಣ್ಣಂಗೆ ಯಾವತ್ತು ಹ್ಯಾಪಿಯಾದ ವಿಷಯನೇ. ಹಾಗಾದ್ರೆ ನಾನು ಹ್ಯಾಪಿನೇ. ಬಾಯ್ ಕಿರಣ್, ಗಾಡಿ ಬರೋ ಹೊತ್ತಾಯ್ತು, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಬಾಯ್, ಐ ಲವ್ ಯು. ಎಷ್ಟು ಮಾತಾಡ್ಸೋಕೆ ಟ್ರೈ ಮಾಡಿದ್ರು ಅಂಕಿತ ಏನಕ್ಕೆ ರಿಯಾಕ್ಟ್ ಮಾಡಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಶೇಖರ್. ಅಂಕಿತ ಒಳ್ಳೆ ಹುಡುಗಿನೇ, ಆದರೆ ಸ್ವಲ್ಪ ರಿಸರ್ವ್ಡ್ ಅಷ್ಟೇ. ಅವಳಿಗಿರೋ ಡಿಸ್ಲೆಕ್ಸಿಯಾ ಪ್ರಾಬ್ಲಮ್ ಇಂದಾನೆ ಈ ರೀತಿಯೆಲ್ಲ ಆಗ್ತಿರೋದು. ಆಕ್ಚುಲಿ ಅವಳು ನನ್ನ ಜೊತೆನೂ ಮಾತಾಡ್ತಿರಲಿಲ್ಲ, ಇತ್ತೀಚೆಗಷ್ಟೇ ಮಾತಾಡ್ತಿರೋದು. ಫಸ್ಟ್ ಆಫ್ ಆಲ್, ಅವಳಿಗೆ ಬೇಕಾಗಿರೋದು ಅಪ್ಪನ ಪ್ರೀತಿ. ಅದು ನಿಮಗೂ ಅರ್ಥ ಆಗಿರ್ಬೇಕಲ್ವಾ? ಅದು ಸರಿ ಕಾವ್ಯ, ಆದ್ರೆ ಶೇಖರ್ ಅನು ಆರೋಗ್ಯ ಸರಿ ಇದ್ದಿದ್ರೆ
ಅಂಕಿತ ನಾರ್ಮಲ್ ಮಗು ಆಗಿದ್ದಿದ್ರೆ ಅವರಿಬ್ಬರು ಇರೋದೇ ನಿಮ್ ಗಮನಕ್ಕೆ ಬರ್ತಾ ಇರಲಿಲ್ಲ ಅಲ್ವಾ? ನೋಡಿ, ನಾಳೆ ಮತ್ತೆ ಅಂಕಿತನ ಇಲ್ಲಿ ಕರ್ಕೊಂಡು ಬರ್ತೀನಿ. ಆದಷ್ಟು ಅವಳ ಜೊತೆ ಪ್ರೀತಿಯಿಂದ ಮಾತಾಡೋಕ್ಕೆ ಟ್ರೈ ಮಾಡಿ. ಅವಳು ಹುಟ್ಟದಾಗಿಂದ ಸಿಗದೇ ಇರೋ ಅಪ್ಪನ ಪ್ರೀತಿನ ಕೊಡೋದಕ್ಕೆ ಟ್ರೈ ಮಾಡಿ. ಇಷ್ಟಕ್ಕೋ ಅವಳು ನಿಮ್ಮಗಳು ತಾನೇ.